ಯಾವುದೇ ಸರ್ಕಾರ ಅಧಿಕಾರದ ಗದ್ದುಗೆಯನ್ನು ಹಿಡಿದು ಒಂದು ವರ್ಷ ಆಗೋದನ್ನೇ ಕಾಯ್ತಾ ಇರ್ತಾರೆ. ಯಾಕಂದರೆ ನಾವು ಒಂದು ವರ್ಷದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀವಿ ಅಂತ ಜನತೆ ಮುಂದೆ ಇಡಲಿಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ. ಈಗ ಆ ಸಾಲಲ್ಲಿ ಕಾಂಗ್ರೆಸ್ ಸರ್ಕಾರ ನಿಂತಿದೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಒಂದು ವರ್ಷ ತುಂಬಿದೆ. ಇದೇ ಇವತ್ತಿನ ವಿಶೇಷ. ಮಿನಿಸ್ಟರ್ ಮಾರ್ಸ್ಕರ್, ಯಾರು ಬೆಸ್ಟ್ ಯಾರು ವರ್ಸ್ಟ್? ನಾನು ಸಚಿನ್ ಹೆಮ್ಮಕ್ಕಿ. ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ವರ್ಷ ಪೂರೈಸಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಒಂದು ವರ್ಷದಲ್ಲಿ ಸಾಧಿಸಿದ್ದೇನು? ಹಾಗಾದರೆ ಯಾರ ಪಾಲಿಗೆ ಸಿಕ್ತು ವರುಷದ ಹರ್ಷ? ರಾಜ್ಯದ ಅಭಿವೃದ್ಧಿಗೆ ಮಂತ್ರಿಗಳ ಕೊಡುಗೆ ಆದರೂ ಏನು? ಹಾಗಾದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಒಂದು ವರ್ಷದ ಒಂದು ಹರ್ಷ ತಂದಿದೆ. ಮಂತ್ರಿಗಳು ಕೂಡ ಸಾಕಷ್ಟು ಖುಷಿಯಲ್ಲಿದ್ದಾರೆ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಾಧಿಸಿದ್ದೇನು? ಹಾಗಾದರೆ ಯಾರ ಪಾಲಿಗೆ ಸಿಕ್ತು ಹಾಗಾದರೆ ವರುಷದ ಹರ್ಷ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ. ರಾಜ್ಯದ ಅಭಿವೃದ್ಧಿಗೆ, ಪ್ರಮುಖವಾಗಿ ಈ ರಾಜ್ಯದ ಅಭಿವೃದ್ಧಿಗೆ ಮಂತ್ರಿಗಳ ಕೊಡುಗೆಯಾದರೂ ಏನು? ಹಾಗಾದರೆ ಈ ಒಂದು ವರ್ಷದಲ್ಲಿ ಇನ್ನು ಬಜೆಟ್ನಲ್ಲಿ ತಮ್ಮ ಇಲಾಖೆಗಳಿಗೆ ಸಿಕ್ಕಂತಹ ಹಣ ಬಳಕೆ ಮಾಡಿದ್ದಾರಾ ಮಂತ್ರಿಗಳು? ಸಾಕಷ್ಟು ಇಲಾಖೆಗಳಿದ್ದಾವೆ, ಶಿಕ್ಷಣ ಇರ್ಬೋದು, ಗೃಹ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿ ಸಚಿವರುಗಳು ಆ ಹಣವನ್ನು, ಅಂದರೆ ಇಲಾಖೆಗಳಿಗೆ ಬಿಡುಗಡೆಯಾಗಿರುವಂತಹ ಅನುದಾನದ ಹಣವನ್ನು ಸಮರ್ಪಕವಾಗಿ ಇಲ್ಲಿ ಹಣವನ್ನು ಬಳಕೆ ಮಾಡಿದ್ದಾರಾ? ಇನ್ನು ಮಂತ್ರಿಗಳ ಪೈಕಿ ಯಾರು ಬೆಸ್ಟ್ ಯಾರು ವರ್ಸ್ಟ್ ಅನ್ನುವಂತಹ ಒಂದು ಮಾರ್ಕ್ಸ್ ಕಾರ್ಡನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಫ್ರೀಡಮ್ ಟಿವಿ ಮಾಡ್ತಾ ಇದೆ. ಇನ್ನು ಫ್ರೀಡಮ್ ಟಿವಿಯಲ್ಲಿ ಮಂತ್ರಿಗಳ ಕಾರ್ಯವೈಖರಿಯ ಕಡಕ ಮೌಲ್ಯಮಾಪನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಮಂತ್ರಿಗಳ ಕಾರ್ಯವೈಖರಿಯ ಕಡಕ ಮೌಲ್ಯಮಾಪನ. ಹಾಗಾಗಿ ಒಂದು ವರ್ಷ ಏನೋ ಈಗ ತುಂಬಿದೆ. 2023 ಮೇ 20 ತಾರೀಕು ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು. ಒಂದು ಅಭೂತಪೂರ್ವ ಗೆಲುವನ್ನು ಕೂಡ ಈ ರಾಜ್ಯದ ಜನ ಅವರಿಗೆ ಕೊಟ್ಟರು. 135 ಸೀಟನ್ನು ಗಳಿಸೋದ್ರ ಮೂಲಕ ಒಂದು ಸುಭದ್ರ ಸರ್ಕಾರವನ್ನು ರಚನೆ ಮಾಡಿದರು. ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಸಾಕಷ್ಟು ಗ್ಯಾರಂಟಿಗಳನ್ನು ಕೂಡ ಈಗಾಗಲೇ ಒಂದು ಜಾರಿ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಈ ಶಕ್ತಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಯುವನಿಧಿ ಯೋಜನೆ ಇರ್ಬೋದು, ಹೀಗೆ
ಒಂದು 5 ಗ್ಯಾರಂಟಿಗಳನ್ನು ನಾವು ಜಾರಿ ಮಾಡ್ತೀವಿ ಅಂತ ಹೇಳಿಬಿಟ್ಟು 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದಾರೆ. ಆದರೆ ಇಲ್ಲಿ ಮುಖ್ಯವಾಗಿ ನಾವು ಆಲೋಚನೆ ಮಾಡಬೇಕಾಗಿರುವಂಥದ್ದು ರಾಜ್ಯದ ಅಭಿವೃದ್ಧಿ ಏನಾಗಿದೆ, ನಮ್ಮ ರಾಜ್ಯದಲ್ಲಿರುವಂತಹ ಬೇರೆ ಬೇರೆ ಜಿಲ್ಲೆಗಳ ಅಭಿವೃದ್ಧಿ ಏನಾಗಿದೆ, ಸಮರ್ಪಕವಾದಂತಹ ರಸ್ತೆ ಅಭಿವೃದ್ಧಿ ಆಗಿದೆಯಾ, ಮೂಲಭೂತ ಸೌಕರ್ಯಗಳನ್ನು ಹಳ್ಳಿ ಹಳ್ಳಿಗೂ ಕೂಡ ಸರ್ಕಾರ ಕೊಟ್ಟಿದೆಯಾ, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ. ಇದೇ ಕಾಂಗ್ರೆಸ್ ಸರ್ಕಾರ ರಚನೆ ಆದಮೇಲೆ ಸುಮಾರು 195 ತಾಲೂಕುಗಳನ್ನು ಬರಪೀಡಿತ ತಾಲೂಕು ಅಂತ ಕೇಂದ್ರಕ್ಕೂ ಕೂಡ ಒಂದು ಪಟ್ಟಿಯನ್ನು ಮಾಡಿ ಸಿದ್ದರಾಮಯ್ಯನವರೇ ಆ ಪಟ್ಟಿಯನ್ನು ಕೊಟ್ಟರು. ಹೀಗೆ ಇಲ್ಲಿ ಸಾಕಷ್ಟು ಸಾಧನೆಗಳ ಜೊತೆಗೆ ಲೋಪದೋಷಗಳೂ ಕೂಡ ಇದ್ದಾವೆ ಸರ್ಕಾರದಲ್ಲಿ. ಹಾಗಾಗಿ ಈ ಮೌಲ್ಯಮಾಪನವನ್ನೇ ಮಂತ್ರಿಗಳ ಕಾರ್ಯವೈಖರಿಯ ಅಂದರೆ ಸಾಧಕ ಮತ್ತು ಬಾಧಕಗಳು, ಇಲ್ಲಿ ಪ್ಲಸ್ಸು ಇದೆ ಮೈನಸ್ಸು ಇದೆ, ಈ ಪ್ಲಸ್ಸು ಮೈನಸ್ಸು ಸಾಧಕ ಬಾಧಕಗಳನ್ನು ಹೊತ್ತು ಫ್ರೀಡಂ ಟಿವಿ ಇವತ್ತು ಅವರ ಮಂತ್ರಿಗಳ ಕಾರ್ಯವೈಖರಿಯ ಖಡಕ್ ಮೌಲ್ಯಮಾಪನವನ್ನು ನಿಮ್ಮ ಮುಂದೆ ಇಡ್ತಾ ಇವತ್ತು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇನ್ನು 2023-24 ಸಾಲಿನಲ್ಲಿ ಯಾವ ಇಲಾಖೆಗೆ ಎಷ್ಟು ಅನುದಾನ ಸಿಕ್ಕಿದೆ ಗೊತ್ತಾ? ಹಾಗಾದರೆ 2023-24 ಸಾಲು, 2023ರಲ್ಲೇ ಇದೇ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು May 20 ಈಗ ಒಂದು ವರ್ಷ ಆಯಿತು, ನಿನ್ನೆಗೆ ಕರೆಕ್ಟ್ ಒಂದು ವರ್ಷ ಆಯಿತು. ಇನ್ನು ಇಲಾಖೆಗೆ ಎಷ್ಟು ಅನುದಾನ ಸಿಕ್ಕಿದೆ? ಹಾಗಾದರೆ ಸಾಲಿನಲ್ಲಿ ಯಾವ ಇಲಾಖೆಗೆ ಎಷ್ಟು ಅನುದಾನ ಸಿಕ್ಕಿದೆ? ಹಾಗಾದ್ರೆ ಯಾವ ಮಿನಿಸ್ಟರ್ ಖಾತೆಗೆ ಬಜೆಟ್ನಲ್ಲಿ ಸಿಎಂ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರು? ಹಾಗಾದ್ರೆ ಇನ್ನು ಕಳೆದ ಮಾರ್ಚ್ ವರೆಗೆ ಅಂದ್ರೆ ಈ ನಾವೇನೀಗ ಫಿನಾನ್ಷಿಯಲ್ ಇಯರ್ ಅಂತ ನಾವೇನು ಕರಿತೀವಲ್ಲ, ಈ ಫಿನಾನ್ಷಿಯಲ್ ಇಯರ್ ಪ್ರಮುಖವಾಗಿ ಕಳೆದ ಮಾರ್ಚ್ ವರೆಗೆ ಯಾವ ಇಲಾಖೆ ಶೇಕಡವಾರು ಎಷ್ಟು ವೆಚ್ಚ ಮಾಡಿದೆ, ಇನ್ನು ಮಂತ್ರಿಗಳ ಸಾಧನೆ ಅವರ ಕೊಡುಗೆ ಅವರು ಅವರವರ ಜಿಲ್ಲೆಗಳಿಗೆ ಏನು ಸಾಧನೆಯನ್ನು ಕೊಟ್ಟಿದ್ದಾರೆ, ಎಷ್ಟು ಅನುದಾನವನ್ನು ಸಮರ್ಪಕವಾಗಿ ಬಳಸ್ಕೊಂಡಿದ್ದಾರೆ, ಯಾವ ಮಿನಿಸ್ಟರ್ ಖಾತೆಗೆ ಹೆಚ್ಚು ಬಜೆಟ್ನಲ್ಲಿ ಅನುದಾನ ಸಂದಾಯ ಆಗಿದೆ, ಇನ್ನು ಸಚಿವರ ಕಳಪೆ ಪ್ರದರ್ಶನಕ್ಕೆ ಕಾರಣ ಆದರೂ ಏನು ಅನ್ನುವಂತಹ ಲೆಕ್ಕಾಚಾರಗಳನ್ನು ಸಾಧಕ ಬಾಧಕಗಳನ್ನು ಇವತ್ತು ಸಮರ್ಪಕವಾಗಿ ಆಲೋಚನೆ ಮಾಡುವಂತಹ ಸಮಯ. ಯಾಕಂದರೆ ಯಾವುದೇ ಒಂದು ಸರ್ಕಾರ ಬಂದರೂ ಕೂಡ ಲೋಪದೋಷಗಳನ್ನು ಜನತೆ ಮುಂದೆ ಇಡೋದೇ ಇಲ್ಲ. ಇವತ್ತು ಕಾಂಗ್ರೆಸ್ ಇದೆ, ಈ ಹಿಂದೆ BJP ಇತ್ತು, ಅಥವಾ ಯಾವುದೇ ಸರ್ಕಾರ ಬಂದರೂ ಕೂಡ ತಮ್ಮ ಸರ್ಕಾರದ ತಮ್ಮ ಸಚಿವ ಸಂಪುಟದ ಮಂತ್ರಿಗಳ ಲೋಪದೋಷಗಳನ್ನು ಜನತೆ ಮುಂದೆ ಇಡೋದೇ ಇಲ್ಲ. ಯಾಕಂದರೆ ಅದು ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಅದು ಸಹಜವಾಗಿ ಗೊತ್ತಿರುವಂಥದ್ದೇ, ಅದು ಯಾರೂ ಕೂಡ ಯಾವ ಮಿನಿಸ್ಟ್ರು ಕೂಡ ಇಡೋದಿಲ್ಲ. ಇನ್ನು ಪ್ರಮುಖವಾಗಿ ಇಲ್ಲಿ ಬಹಳ ವಿಶೇಷ ಅಂದರೆ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿರುವಂತಹ ಖ್ಯಾತಿಗೆ CM ಸಿದ್ದರಾಮಯ್ಯನವರು ಇಲ್ಲಿ ಮೊದಲ ಸಾಲಲ್ಲಿ ನಿಲ್ತಾರೆ. ಸುಮಾರು 13-14 ಬಾರಿ ಬಜೆಟ್ ಮಂಡನೆ ಮಾಡಿರುವಂತಹ ಖ್ಯಾತಿಯನ್ನು ಸಿದ್ದರಾಮಯ್ಯನವರು ಆ ಒಂದು ಮೊದಲ ಸಾಲಲ್ಲಿ ನಿಲ್ತಾರೆ. ಜೊತೆಗೆ ಬಜೆಟ್ ಮಂಡನೆ ಮಾಡುವಾಗಲೇ ಈ 5 ಗ್ಯಾರಂಟಿಗಳಿಗೆ ಎಷ್ಟು ಹಣ ಇಲ್ಲಿ ನಾವು ವಿನಿಯೋಗ ಮಾಡಬೇಕಾಗ್ತದೆ, ಎಷ್ಟು ಹಣವನ್ನು ನಾವಿಲ್ಲಿ ಶೇಖರಣೆ ಮಾಡಿಡಬೇಕಾಗ್ತದೆ, ಆದರೆ ಎಷ್ಟು ಸಾಲ ಮಾಡಬೇಕಾಗ್ತದೆ, ಎಲ್ಲ ರೀತಿಯಾದಂತಹ ಒಂದು ಸಾಧಕ ಬಾಧಕಗಳನ್ನು ಆಲೋಚನೆ ಮಾಡಿನೇ ಒಂದು ಬಜೆಟ್ ಮಂಡನೆಯನ್ನು ಮಾಡ್ತಾರೆ. ಯಾಕಂದರೆ ಬಜೆಟ್ಟು ಇದನ್ನು ಮೊಟ್ಟ ಮೊದಲ ಬಾರಿ ಏನು ಮಾಡಿರುವಂಥ ಬಜೆಟ್ ಏನಲ್ಲ, ಸುಮಾರು 13-14 ಬಾರಿ ಬಜೆಟ್ ಮಂಡನೆ ಮಾಡಿರುವಂತಹ ಖ್ಯಾತಿಯೂ ಕೂಡ ಸಿದ್ದರಾಮಯ್ಯನವರಿಗಿದೆ. ಯಾಕಂದರೆ ಈ ಒಂದು ಹಣಕಾಸಿನ ವ್ಯವಹಾರದ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇರುವಂತಹ ಸಿದ್ದರಾಮಯ್ಯನವರು ಒಂದಿಷ್ಟು ಇಲ್ಲಿಯವರೆಗೂ ಒಂದು ವರ್ಷದವರೆಗೂ ಕೂಡ ಒಂದಿಷ್ಟು ಅಡೆತಡೆಗಳೊಂದಿಗೆ ಗ್ಯಾರಂಟಿಗಳು ಇಲ್ಲಿ ಜಾರಿ ಆಗಿದ್ದಾವೆ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ, ನಾವು ಈ ಮಹಿಳೆಯರಿಗೆ 2,000 ರೂಪಾಯಿ ಹೋಗ್ತಾ ಇದೆಯಲ್ಲ, ಇದರಲ್ಲೇ ಸಾಕಷ್ಟು ಜನರಿಗೆ ಇವತ್ತು ಕಂತುಗಳು ಹೋಗ್ತಾ ಇಲ್ಲ ಅಂತ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಸಾಕಷ್ಟು ಮಹಿಳೆಯರು ಇವತ್ತು ಕ್ಯೂನಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ, ಬ್ಯಾಂಕಿಗೆ ಹೋಗ್ತಾರೆ ನಿಮ್ಮ ಅಕೌಂಟಿಗೆ ಹಣ ಬಂದಿಲ್ಲ ಅಂತಾರೆ, ಇನ್ನು ಕೆಲವರ ಅಕೌಂಟಿಗೆ 2,000 ರೂಪಾಯಿ ಬಂದಿರ್ತದೆ. ಹಾಗಾಗಿ ಒಂದಿಷ್ಟು ಲೋಪದೋಷಗಳು ಕೂಡ ಇದ್ದಾವೆ.
ಇನ್ನು ಅನ್ನಭಾಗ್ಯ ಯೋಜನೆ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು. ಈ 10 ಕೆಜಿ ಅಕ್ಕಿಯಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತಹ 5 ಕೆಜಿ ಅಕ್ಕಿಯನ್ನು ಕೂಡ ಸೇರಿಸ್ಬಿಟ್ಟು 10 ಕೆಜಿ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ನಾವು 10 ಕೆಜಿ ಕೊಡೋಕ್ಕಾಗ್ತಾ ಇಲ್ಲ, ನಮಗೆ ಅಕ್ಕಿ ಸಪ್ಲೈ ಆಗ್ತಾ ಇಲ್ಲ, ಜೊತೆಗೆ 5 ಕೆಜಿ ಅಕ್ಕಿ ಕೊಡ್ತೀವಿ, ಇನ್ನು 5 ಕೆಜಿಗೆ ನಾವು ದುಡ್ಡು ಕೊಡ್ತೀವಿ. ಈ ರೀತಿಯಾದಂತಹ ಅಂದರೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕೊಟ್ಟಂತಹ ಪ್ರಣಾಳಿಕೆಗೂ ಚುನಾವಣೆಯಲ್ಲಿ ಗೆದ್ದ ಮೇಲೆ ಹೇಳ್ತಾ ಇರುವಂತಹ ಹೇಳಿಕೆಗಳಿಗೂ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. ಅದರ ಜೊತೆಗೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕೆಲವೊಂದಿಷ್ಟು ಹಿರಿಯ ಸಚಿವರುಗಳು ಆರೋಪವನ್ನು ಮಾಡ್ತಾ ಇದ್ರು, ನಮ್ಮ ಕ್ಷೇತ್ರಕ್ಕೆ ನಮ್ಮ ಇಲಾಖೆಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಅನ್ನುವಂತಹ ಆರೋಪವನ್ನು ಇದೇ ಸಿದ್ದರಾಮಯ್ಯನವರ ಸರ್ಕಾರದ ಸಂಪುಟ ಸಚಿವರುಗಳು, ಹಿರಿಯ ಸಚಿವರು ಆರೋಪವನ್ನು ಮಾಡಿದರು. ಇದನ್ನು ಕೂಡ ನಾವು ಇಲ್ಲಿ ನೆನಪು ಮಾಡಲೇಬೇಕಾಗ್ತದೆ. ಇನ್ನೊಂದು ಕಡೆ ಶಿಕ್ಷಣ ಇಲಾಖೆಗೆ ಭರಪೂರ ಅನುದಾನ ಸಿ ಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದರು. ಪ್ರಮುಖವಾಗಿ